ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಅಕ್ಟೋಬರ್ 9 ತಾರೀಕಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ. ಓ ನನ್ನ ಮನವೇ, ಕರ್ತನನ್ನು ಸ್ತುತಿಸು. ಆತನ ಉಪಕಾರಗಳಲ್ಲಿ ಒಂದನ್ನು ಮರೆತು ಬಿಡಬೇಡ. ಆತನು ನಿನ್ನ ಅಪರಾಧಗಳನ್ನೆಲ್ಲ ಮನ್ನಿಸಿ ನಿನ್ನ ರೋಗಗಳನ್ನೆಲ್ಲ ಸ್ವಸ್ಥ ಮಾಡುತ್ತಾನೆ. ಹಳೆ ಒಡಂಬಡಿಕೆಗಳಲ್ಲಿ ಕೀರ್ತನೆಗಳ ಸಂಗ್ರಹ 103:2-3 ಪ್ರವಾದಿಯಾದ ದಾವೀದನು ಒಬ್ಬ ಯಹೂದ್ಯನಾಗಿ ಈ ಮಾತುಗಳನ್ನು ತನ್ನದಾಗಿಸಿಕೊಂಡಿರಬಹುದು ಮತ್ತು ನ್ಯಾಯ ಪ್ರಮಾಣದ ಒಡಂಬಡಿಕೆಯ ಅಡಿಯಲ್ಲಿ ಕರ್ತನ ದಯೆಗೆ ಸಾಕ್ಷಿಯಾಗಿ ತನಗೆ ಆದ ದೈಹಿಕ ಗುಣಪಡಿಸುವಿಕೆ ಮತ್ತು ಆಶೀರ್ವಾದವನ್ನು ಕುರಿತು ಯೋಚಿಸಿರಬಹುದು. ಆದರೆ ಆತ್ಮೀಕ ಇಸ್ರಾಯೇಲಿಗೆ ಕೀರ್ತನೆಯಲ್ಲಿರುವ ಈ ಪ್ರವಾದನೆಯ ಅನ್ವಯವು ಇನ್ನೂ ಹೆಚ್ಚು ಆಸಕ್ತಿಯುಳ್ಳದ್ದಾಗಿದೆ. ಆತ್ಮೀಕ ಇಸ್ರಾಯೇಲಿಯರು ನೂತನ ಸೃಷ್ಟಿಗಳಾಗಿದ್ದಾರೆ ಮತ್ತು ಈ ನಿಧಿಯನ್ನು ಮಣ್ಣಿನ ಪಾತ್ರೆಯಲ್ಲಿ ಅಂದರೆ ಶರೀರದಲ್ಲಿ ಹೊಂದಿದ್ದಾರೆ. ಇವುಗಳೊಂದಿಗೆ ಆ ನೂತನ ಮನಸ್ಸು, ಆತನ ಗುಣಪಡಿಸುವಿಕೆ, ಕ್ಷಮೆ ಮತ್ತು ದೇವರೊಂದಿಗೆ ಸಾಮರಸ್ಯವು ಗುರುತಿಸುವಂಥದ್ದಾಗಿದೆ ಮತ್ತು ದೇವರ ವಾಗ್ದಾನದ ಪ್ರಕಾರ ಎಲ್ಲವೂ ಒಳ್ಳೆಯದಕ್ಕಾಗಿ ಒಟ್ಟಾಗಿ ಕೆಲಸ ಮಾಡುತ್ತಾ ಇವೆ. ಏಕೆಂದರೆ ಅವನು ದೇವರನ್ನು ಪ್ರೀತಿಸುತ್ತಾನೆ ಮತ್ತು ದೈವಿಕ ಉದ್ದೇಶದ ಪ್ರಕಾರ ಕರೆಯಲ್ಪಟ್ಟಿದ್ದಾನೆ. ನಿರಂತರವಾಗಿ ನೂತನ ಮತ್ತು ದೈವಿಕ ಉದ್ದೇಶದ ಪ್ರಕಾರ ಕರೆಯಲ್ಪಟ್ಟಿದ್ದಾನೆ. ನಿರಂತರವಾಗಿ ನೂತನ ಸೃಷ್ಟಿಯು ನಮ್ಮ ಮೇಲಿನ ಆಧಾರವಾಕ್ಯಗಳನ್ನು ಹೇಳಲು ಕಾರಣವಾಗಿದೆ. ಅಪೋಸ್ತಲನಾದ ಪೌಲನು ಇದೇ ಆಲೋಚನೆಯನ್ನು ಕುರಿತು ಹೇಳುತ್ತಾ, ಮಹಾವಿಮೋಚಕನು ಅಂತಿಮವಾಗಿ ತನ್ನ ಸಭೆಯನ್ನು ತಂದೆಯ ಮುಂದೆ ದೋಷರಹಿತವಾಗಿ ಮತ್ತು ಪ್ರೀತಿಯಲ್ಲಿ ಪರಿಪೂರ್ಣವಾಗಿ ಪ್ರಸ್ತುತಪಡಿಸುತ್ತಾನೆ ಎಂದು ಘೋಷಿಸಿದನು. ಬಲಹೀನತೆಯಲ್ಲಿ ಬಿತ್ತಿ ಪೂರ್ಣ ಬಲದಿಂದ ಎಬ್ಬಿಸಲ್ಪಡುತ್ತಾರೆ, ಅಪಮಾನದಲ್ಲಿ ಬಿತ್ತಿ ಮಹಿಮೆಯಲ್ಲಿ ಎಬ್ಬಿಸಲ್ಪಡುತ್ತಾರೆ, ಶಾರೀರಿಕ ದೇಹದಲ್ಲಿ ಬಿತ್ತಿ ಆತ್ಮೀಕ ದೇಹದಲ್ಲಿ ಎಬ್ಬಿಸಲ್ಪಡುತ್ತಾರೆ. ನಾವು ಕ್ರಿಸ್ತನಂತೆಯೇ ಇರುತ್ತೇವೆ ಮತ್ತು ಆತನು ಇರುವ ಹಾಗೆಯೇ ಆತನನ್ನು ನೋಡುತ್ತೇವೆ ಹಾಗೂ ಆತನ ಮಹಿಮೆಯಲ್ಲಿ ಪಾಲು ಹೊಂದುತ್ತೇವೆ.